ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರು ಒಂದು 7 ತಿಂಗಳು 8 ತಿಂಗಳು ಆದಮೇಲೆ ಈ ಕೆಲಸವನ್ನು ಹೆಚ್ಚಿಗೆ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಫುಲ್ಲಾಗೆ ನಿಮ್ಮ ಬ್ಯಾಕ್, ನಿಮ್ಮ ಬೆನ್ನನ್ನು ಫುಲ್ಲು ಬಗ್ಗಿ ಏನಾದರೂ ಒಂದು ವಸ್ತುವನ್ನು ಎತ್ಕೊಳ್ಳೋದು. ಅಂದರೆ ಈಗ ಮನೇಲಿ ಓಡಾಡ್ತಿರ್ತೀರ, ರಿಮೋಟ್ ಕೆಳಗೆ ಬಿದ್ದಿರುತ್ತೆ, ಫುಲ್ಲಾಗೆ ಬಗ್ಗಿ ನೀವು ಒಂದು ರಿಮೋಟನ್ನು ಏನೋ ಒಂದು ವಸ್ತುವನ್ನು ಎತ್ಕೊಳ್ಳುವಾಗ ನಿಮ್ಮ ಬ್ಯಾಕಲ್ಲಿರುವಂತಹ ಬೋನ್ಸ್ ಪೇಯ್ನ್ ಜಾಸ್ತಿ ಆಗುತ್ತೆ. ನೀವು ತುಂಬ ನೋವನ್ನು ಕೊಡ್ತೀರ, ನಿಮ್ಮ ಒಂದು ಸ್ಪೈನಲ್ ಕಾರ್ಡ್ಗೆ ಆಗ್ಬೋದು, ಇಲ್ಲ ನಿಮ್ಮ ಒಂದು ಬೆನ್ನಿಗೆ ಆಗ್ಬೋದು, ಸಿಕ್ಕಾಪಟ್ಟೆ ನೋವನ್ನು ನೀವು ಉಂಟು ಮಾಡ್ಕೊಳ್ತೀರ. ಸೊ ಹಾಗಾಗಿ ತುಂಬ ಹೆಚ್ಚಿಗೆ ಬಂದು ಬಗ್ಗಿ ಎತ್ಕೊಳ್ಳೋ ಹಾಗಿಲ್ಲ. ನಿಮ್ಮ ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಂಡು ನಿಮ್ಮ ಮೊಣಕಾಲುಗಳ ಸಹಾಯದಿಂದ ನೀವು ಬೆಂಡಾಗಿ ಎತ್ಕೋಬೋದು. ಸೊ ನಾನು ತೋರಿಸೋ ಪಿಕ್ಚರ್ಸಲ್ಲಿ, ವಿಡಿಯೋಸಲ್ಲಿ ನಾನು ತೋರಿಸ್ತಿದ್ದೀನಿ ಸೈಡಲ್ಲಿ, ಅದು ಆ ಥರ ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ಬೆನ್ನೋವು ಆಗ್ಬೋದು, ಇಲ್ಲ ಬಗ್ಗಿ ನೀವು ನಿಮ್ಮ ಸ್ಪೈನಲ್ ಕಾರ್ಡ್ಗೆ ಪೇಯ್ನ್ ಮಾಡ್ಕೊಳ್ಳದೆ ಇರೋ ರೀತಿ ಇದು ನಿಮಗೆ ಪ್ರಿವೆಂಟ್ ಮಾಡುತ್ತೆ. ಸೊ ಯಾಕೆ ನೀವು 7th month, 8th month, 9th month ಅಲ್ಲಿ ತುಂಬ ನಿಮ್ಮ ಬೆನ್ನನ್ನು ಬಗ್ಗಿಸ್ಬಾರ್ದು ಅಂತಂದರೆ, ನೀವು ನಾರ್ಮಲ್ ಆಗಿ 5th month ಮತ್ತು 1st trimester ಈ ಥರ ಸಮಯಗಳಲ್ಲಿ ಹೊಟ್ಟೆ ಅಷ್ಟೊಂದು ಮುಂದೆ ಇರಲ್ಲ. ಸೊ ಈಗ ಮಗು ಚೆನ್ನಾಗಿ ಬೆಳೆದಿರುತ್ತೆ, ಹೊಟ್ಟೆ ಕೂಡ ಮುಂದೆ ಬಂದಿರುತ್ತೆ. ಸೊ ನೀವು ತುಂಬ ಬಗ್ಗಿ ಎತ್ಕೊಳ್ಳೋವಾಗ ನಿಮಗೆ ಪ್ರೆಷರ್ ಕೊಟ್ಟಂಗಾಗುತ್ತೆ ಹೊಟ್ಟೆಗೆ, ಬೆನ್ನನ್ನು ತುಂಬ ನೀವು ಬೆಂಡ್ ಮಾಡ್ದಂಗಾಗುತ್ತೆ. ಸೊ ಹಾಗಾಗಿ ಹೆಚ್ಚಿಗೆ ಬೆಂಡ್ ಮಾಡದೆ ನಿಮ್ಮ ಮೊಣಕಾಲ ಸಹಾಯದಿಂದ ಈ ಥರ ಕುತ್ಕೊಳ್ಳೋ ಥರ ಮಾಡಿ ಎತ್ಕೋಬೋದು. ಸೊ ಈ ಥರ ಮಾಡ್ಕೊಳ್ಳಿ. ಮತ್ತು ತುಂಬ ಹೊತ್ತು ಚಪ್ಪಾಂಗಲ್ ಹಾಕಿ ಕೂತ್ಕೋಬೋದಾ ಅಂತ ಕೇಳ್ತೀರಾ, ತುಂಬ ಹೊತ್ತು ಬೇಡ. ಯಾವುದೇ ಪೊಸಿಷನ್ ಆಗಲಿ ಪ್ರೆಗ್ನೆನ್ಸಿಯಲ್ಲಿ ತುಂಬ ಹೊತ್ತು ಅನ್ನೋದು ಬಂದು ತೊಂದ್ರೆ. ಸೊ ತುಂಬ ಹೊತ್ತು ಕೂರೋದು, ತುಂಬ ಹೊತ್ತು ನಿಂತ್ಕೊಳ್ಳೋದು, ತುಂಬ ಹೊತ್ತು ನಡೆದಾಡೋದು ಎಲ್ಲ ತೊಂದ್ರೆ, ಎಲ್ಲಾನು ಲಿಮಿಟ್ ಆಗಿರಲಿ. ಒಂದು ಸೋಫಾದಲ್ಲಿ ಕೂತ್ಕೋತೀರಾ ಅಂತಂದ್ರೂ ಒಂದು 90 ಡಿಗ್ರಿಯಲ್ಲಿ ಕೂತ್ಕೊಳ್ಳಿ. ಒಂದು ವೇಳೆ ನೆಲದಲ್ಲಿ ಚಪ್ಪಾಂಗಲ್ ಹಾಕೊಂಡು ಕೂತ್ಕೋತೀರಾ ಅಂತಂದ್ರು ಚೆನ್ನಾಗಿ ಸ್ಟ್ರೈಟಾಗಿ ನಿಮ್ಮ ಬೆನ್ನನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಟು ಕೂತ್ಕೊಳ್ಳಿ. ತುಂಬ ಜನ ಈ ರೀತಿ ಫುಲ್ಲು ನಿಮ್ಮ ಬೆನ್ನನ್ನು ಬಂದು ಫುಲ್ಲಾಗೆ ಈ ರೀತಿ ಬಗ್ಗಿಸಿ ಕೂತ್ಕೋತೀರಾ, ಆ ಥರ ಎಲ್ಲ ಮಾಡಬಾರ್ದು. ಮತ್ತು ಸೋಫಾದಲ್ಲಿ ತುಂಬ ಹೊತ್ತು ಬಗ್ಗಿ ಕೂತ್ಕೊಳ್ಳೋದಾಗಲಿ, ತುಂಬ ಆರಾಮಾಗಿ ಬೆನ್ನ ಬಂದು ಒಂದು 120 ಡಿಗ್ರಿಯಲ್ಲಿ ನೀವು ಈ ರೀತಿ ಮಾಡ್ಕೊಂಡು ಕೂತ್ಕೊಳ್ಳೋದಾಗಲಿ ಮಾಡಬಾರ್ದು. ಸೊ ಯಾವುದೇ ಪೊಸಿಷನ್ ಆಗಲಿ 90 ಡಿಗ್ರಿಯಲ್ಲಿ ನೀವು ಕೂತ್ಕೊಳ್ಳೋವಾಗ ಅದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಅದು ನಿಮ್ಮ ಒಂದು ಬೆನ್ನನ್ನು ಬೆಂಡ್ ಆಗದೇ ಇರೋ ರೀತಿನೂ, ಪೇಯ್ನ್ ಇಲ್ಲದೆ ಇರೋ ರೀತಿನೂ ಅದು ಬಂದು ನಿಮ್ಮನ್ನು ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೊಣಕಾಲುಗಳ ಸಹಾಯದಿಂದ ನೀವು ನಾನು ಹೇಳಿದ್ದು ಬೆಂಡ್ ಮಾಡಿ ತೊಗೋಬೇಕು ಅಂತ ಹೇಳಿದ್ದೀನಿ, ಅದೇ ಥರ ಫಾಲೋ ಮಾಡ್ಕೊಳ್ಳಿ. ಮತ್ತು ನೀವು ಎತ್ಕೊಳ್ಳುವಂಥ ವಸ್ತು ಯಾವುದು ತೂಕ ಜಾಸ್ತಿನಾ ಅನ್ನೋದ್ರ ಮೇಲೆ ಕೂಡ ಈ ಒಂದು ವಿಷಯ ಅಡಗಿರುತ್ತೆ. ತುಂಬ ತೂಕ ಜಾಸ್ತಿ ಇರೋದನ್ನು ಕೂಡ ನೀವು ಎತ್ತಬೇಡಿ, ತುಂಬ ತೂಕವನ್ನು ಕೂಡ ಲಿಫ್ಟ್ ಮಾಡಬೇಡಿ. ಅದು ಬಗ್ಗಿನೇ ಆಗಲಿ ಇಲ್ಲ ನಿಂತ್ಕೊಂಡೇ ಆಗಲಿ, ಯಾವುದು ಬೇಡ. ಆದಷ್ಟು ಇನ್ನೊಬ್ರು ಸಹಾಯ ಪಡೀರಿ, ತೂಕ ಜಾಸ್ತಿ ಎತ್ತಕ್ಕೆ ಹೋಗಬೇಡಿ ಪ್ರೆಗ್ನೆನ್ಸಿಯಲ್ಲಿ. ಅದು ಲಾಸ್ಟ್ ಟ್ರೈಮಿಸ್ಟರ್ ಅಂತೂ ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕಾಗಿತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಬೆಂಡ್ ಮಾಡುವಾಗ ಸ್ಪೈನಲ್ ಕಾರ್ಡ್ ನಿಮಗೆ ಪೇಯ್ನ್ ಫ್ಯೂಚರಲ್ಲಿ ಬರಬಹುದು. ಮತ್ತು ಮಗುನ ನೀವು ಅಂದರೆ ಮಗು ಹೊಟ್ಟೆಯಲ್ಲಿ ಒದ್ಲಾಡ್ತಾ ಇರುತ್ತೆ, ಕಿಕ್ ಮಾಡ್ತಾ ಇರುತ್ತೆ, ಸೊ ಆ್ಯಕ್ಟಿವ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ತುಂಬ ಹೊಟ್ಟೆನ ಟೈಟ್ ಮಾಡೋ ಥರ ಬಗ್ಗಿ ವಸ್ತುಗಳನ್ನು ನೀವು ಲಿಫ್ಟ್ ಮಾಡುವಾಗ ಅದು ನಿಮಗೇ ತೊಂದರೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ನಾನು ಹೇಳಿದ ಹಾಗೆ ನೀವು ಬಂದು ಪ್ರೆಗ್ನೆನ್ಸಿಯಲ್ಲಿ ತುಂಬ ನಿಮ್ಮ ಬ್ಯಾಕನ್ನು ಬೆಂಡ್ ಮಾಡಿದೆ ಆದಷ್ಟು ನಿಮ್ಮ ಮೊಣಕಾಲ್ ಸಹಾಯ, ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಂಡು ವಸ್ತುಗಳನ್ನಲ್ಲಿ ಎತ್ಕೊಳ್ಳೋದು ಒಳ್ಳೆಯದು. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಮತ್ತು ಇದು ಎಷ್ಟು ಸಲ ಬೆಂಡ್ ಮಾಡ್ಬೋದು ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ನಿಮ್ಗೆ ಎಷ್ಟು ಕೆಲಸ ಇರುತ್ತೋ ಅಷ್ಟು ಮಾಡ್ಕೊಳ್ಳಿ, ಅದಕ್ಕೆ ಅಂತ ಹೆವಿಯಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಲಾಸ್ಟ್ ಟ್ರೈಮಿಸ್ಟ್ರಲ್ಲಿ ಸಿಂಪಲ್ ಕೆಲಸಗಳನ್ನೇ ಮಾಡ್ಕೋಬೇಕು, ಆ್ಯಕ್ಟಿವ್ ಆಗಿರಬೇಕು. ಅದಕ್ಕೆ ಅಂತ ತೂಕ ಜಾಸ್ತಿ ಎತ್ತೋದು, ಬಿಂದಿಗೆ ಎತ್ತೋದು, ಮೆಟ್ಲುಗಳನ್ನ ಎಕ್ಕಿ ಇಳಿಯೋದು ತುಂಬ ನಿಮಗೆ ಅಂತ ನೀವು ತುಂಬ ಸ್ಟ್ರೈನ್ ಮಾಡ್ಕೋಬೇಡಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಬ್ಲಾಗ್ ಚಾನಲು ಇದೆ, ಮತ್ತು ಬಾಣಂತನಕ್ಕೂ ಚಾನಲ್ ಇದೆ, ಎರಡರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ವೇಳೆ ನಿಮ್ಗೆ ಅದು ಗೊತ್ತಾಗಲಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡೋದು ಅಂತಂದರೆ, ಬ್ಲಾಗ್ ಚಾನಲ್ಗೆ ಶ್ರೀಮತಿ ನಿಲಯ ಅಂತ ವಾಯ್ಸಲ್ಲಿ ಹೇಳಿ ಬರುತ್ತೆ, ಬಾಣಂತನ ಮಗು ಆರೈಕೆ ಅಂತ ಕನ್ನಡದಲ್ಲೇ ಹೇಳಿ ಬರುತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.